ದೇವರು ನಮಗೆ ಕೂಡಲೇ ಮಾರ್ಗದರ್ಶನ ನೀಡಬೇಕೆಂದು ಬಯಸ್ತೇವೆ ಆದರೆ ನಮ್ಮನ್ನು ಕಾಯುವಂತೆ ಆತನು ಮಾಡಬಹುದು ನಾವು ತಾಳ್ಮೆಯಿಂದ ಇರಬೇಕು ಆತ್ಮೀಯ ವೀಕ್ಷಕ ಬಂಧುಗಳೇ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಪ್ರೀತಿಯ ವಂದನೆಗಳು ಇಂದಿನಿಂದ ನಾವು ಸರ್ಮನಿಯ ಪತ್ರಿಕೆಗಳಲ್ಲಿ ಒಂದಾದ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಯನವನ್ನು ಮಾಡಲಿದ್ದೇವೆ ಫಿಲಿಪಿ ಪಟ್ಟಣದಲ್ಲಿನ ವಿಶ್ವಾಸಿಗಳಿಗೂ ಪೌಲನಿಗೂ ಇದ್ದ ಆತ್ಮೀಯವಾದ ಸಂಬಂಧ ಪೌಲನಿಗೆ ಸುವಾರ್ತೆ ಸೇವೆಯಲ್ಲಿ ದೇವರಾತ್ಮನ ಮಾರ್ಗದರ್ಶನ ಈ ಮೊದಲಿನ ವಿಷಯಗಳನ್ನು ದೇವರ ವಾಕ್ಯಗಳ ಬೆಳಕಿನಲ್ಲಿ ತಿಳಿದುಕೊಳ್ಳೋಣ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ ಬನ್ರಿ ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯೇ ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನಿಂದ ಫಿಲಿಪಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನ ಮಾಡಲಿರುವಾಗ ಪರಶುದಾತ್ಮ ದೇವ ನೀನು ಮಾತನಾಡುವಂಥ ದೇವರು ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸಿ ಅವರು ಸಹ ವಾಕ್ಯದಲ್ಲಿ ಬೆಳೆಯಲಿಕ್ಕಾಗುವಂತೆ ಕೃಪೆ ತೋರಿಸು ಇನ್ನೂ ಯಾರಾದರೂ ತಮ್ಮ ಜೀವಿತಗಳನ್ನು ನಿನಗೆ ಅರ್ಪಿಸದಿದ್ದರೆ ಸಂಪೂರ್ಣ ಸಮರ್ಪಣೆ ಮಾಡಿಕೊಳ್ಳದಿದ್ದರೆ ಈ ದಿನ ಅವರೊಂದಿಗೆ ಮಾತನಾಡು ಬಲಪಡಿಸು ಆಶೀರ್ವದಿಸು ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು ಕೀರ್ತನೆಗಳು ಒಂದು ಎರಡನೇ ವಚನ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು ಪ್ರಿಯರೇ ಇಂದಿನಿಂದ ನಾವು ಪೌಲನು ಪಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯ ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ ಕಳೆದ ದಿನಗಳಲ್ಲಿ ದೇವರು ನಮ್ಮ ನಡೆಸಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಪಿಲಿಪಿಯರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನ ಮಾಡೋಣ ಈ ಪತ್ರಿಕೆಯ ಮುನ್ನುಡಿಯನ್ನು ನೋಡುವಾಗ ಪೌಲನು ಪಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಸೆರೆಮನೆಯಿಂದ ಬರೆದ ಪತ್ರಿಕೆಗಳಲ್ಲಿ ಒಂದಾಗಿದೆ ಪೌಲನು ಸೆರೆಮನೆಯಲ್ಲಿದ್ದಾಗ ನಾಲ್ಕು ಪತ್ರಿಕೆಗಳನ್ನು ಬರೆದಿದ್ದಾನೆ ಅವುಗಳನ್ನು ನಾವು ಸೆರೆಮನೆಯ ಪತ್ರಿಕೆಗಳೆಂದು ಕರೆಯುತ್ತೇವೆ ಎಫೇಸದವರಿಗೆ ಪಿಲಿಪಿಯವರಿಗೆ ಕೊಲಸೆಯವರಿಗೆ ಹಾಗೂ ಫಿಲೋಮೋನನಿಗೆ ಬರೆದವುಗಳು ಕರ್ತನಲ್ಲಿ ಪ್ರಿಯರೇ ಪಿಲಿಪಿಯವರಿಗೆ ಬರೆದ ಪತ್ರಿಕೆಯು ಯುರೋಪಿನ ಪಿಲಿಪಿ ಪಟ್ಟಣದಲ್ಲಿನ ವಿಶ್ವಾಸಿಗಳಿಗೆ ಪೌಲನು ಬರೆದದ್ದಾಗಿದೆ ಪೌಲನಿಗೆ ಪಿಲಿಪಿಯಾ ಸಭೆಯವರೊಂದಿಗಿನ ವಿಶೇಷ ಸಂಬಂಧದಿಂದಾಗಿ ಈ ಪತ್ರಿಕೆ ಹುಟ್ಟಿದೆ ಪೌಲನಿಗೆ ಈ ಸಭೆಯು ಬೇರೆಲ್ಲ ಸಭೆಗಳಿಗಿಂತಲೂ ಆಪ್ತವಾದದ್ದಾಗಿತ್ತು ಅವರ ಕಡೆಗಿನ ಅವನ ಪ್ರೀತಿ ಹಾಗೂ ಅವನ ಕಡೆಗಿದ್ದ ಅವರ ಪ್ರೀತಿ ಎರಡೂ ಇದರಲ್ಲಿ ವ್ಯಕ್ತವಾಗುತ್ತದೆ ಎಲ್ಲ ವಿಶ್ವಾಸಿಗಳಲ್ಲಿಯೂ ಇರಬೇಕಾದ ಕ್ರೈಸ್ತ ಅನುಭವಗಳ ಕುರಿತಾಗಿ ಈ ಪತ್ರಿಕೆ ತಿಳಿಸುತ್ತದೆ ಪ್ರಿಯರೇ ಈ ಅನುಭವಗಳ ಮಟ್ಟದಲ್ಲಿ ನಾವ್ಯಾರೂ ಇರುವುದಿಲ್ಲ ಆದರೆ ಆ ಮಟ್ಟದಲ್ಲಿ ನಾವಿರಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ ಪ್ರೀತಿಯುಳ್ಳ ದೇವಜನರೇ ಪೌಲನು ತನ್ನ ಎರಡನೇ ಸುವಾರ್ತಾ ಪ್ರಯಾಣದ ಸಂದರ್ಭದಲ್ಲಿ ಪಿಲಿಪಿಯನ್ನು ಸಂದರ್ಶಿಸಿದ್ದನು ಅವರ ಮೊದಲ ಸುವಾರ್ತಾ ಪ್ರಯಾಣದಲ್ಲಿ ಪೌಲನು ಬಾರ್ನಬನು ಕಲಾತ್ಯ ಸೀಮೆಗಳಿಗೆ ಹೋಗಿದ್ದರು ಅಲ್ಲಿ ಅವರಿಗೆ ತುಂಬಾ ಹಿಂಸೆಗಳು ಉಂಟಾದರೂ ಒಳ್ಳೆಯ ಸೇವೆಯನ್ನು ಮಾಡಿ ಅನೇಕ ಸಭೆಗಳನ್ನು ಸಂದರ್ಶಿಸಬೇಕೆಂದು ಪೌಲನಿಗೆ ಮನಸ್ಸಿತ್ತು ಅವನು ಬಾರ್ನಬನನ್ನು ತನ್ನ ಜೊತೆಯಾಗಿ ಕರಕೊಂಡು ಹೋಗಬೇಕೆಂದಿದ್ದನು ಪ್ರಿಯರೇ ಬಾರ್ನಬನು ತಮ್ಮೊಂದಿಗೆ ತನ್ನ ಸೋದರಳಿಯನಾದ ಮಾರ್ಕನೆಸಿಕೊಳ್ಳುವ ಯೋಹಾನನನ್ನು ಕರಕೊಂಡು ಹೋಗಲು ಬಯಸಿದ್ದನು ಈ ಮಾರ್ಕನು ಅವರ ಪ್ರಥಮ ಪ್ರಸಂಗ ಪ್ರಯಾಣದಲ್ಲಿ ಅವರೊಂದಿಗಿದ್ದನು ಆದರೆ ಹಾಸ್ಯ ಸೀಮೆಗಳ ತೀರದಲ್ಲಿ ಅವರು ಬಂದಾಗ ಮಾರ್ಕನು ಅವರನ್ನು ಬಿಟ್ಟು ಮನೆಗೆ ಓಡಿ ಹೋಗಿದ್ದನು ಆದ್ದರಿಂದ ಎರಡನೇ ಸಾರಿ ಪ್ರಯಾಣಕ್ಕೆ ಅವನನ್ನು ಜೊತೆಗೆ ಕರಕೊಂಡು ಹೋಗಲು ಪೌಲನು ಇಷ್ಟಪಡಲಿಲ್ಲ ಈ ಕಾರಣದಿಂದಾಗಿ ಪೌಲ ಬಾರ್ನಬರು ಬೇರೆ ಬೇರೆಯಾಗಿ ಬಾರ್ನಬನು ಮಾರ್ಕನೊಂದಿಗೆ ಬೇರೆ ದಿಕ್ಕಿಗೆ ಹೋದನು ಪೌಲನು ಸೀಲನೊಂದಿಗೆ ಗಲಾತ್ಯ ಸೀಮೆಯ ಕಡೆಗೆ ಪ್ರಯಾಣಿಸಿದನು ಅಲ್ಲಿ ತಾವು ಮೊದಲ ಪ್ರಯಾಣದ ಸಂದರ್ಭದಲ್ಲಿ ಸ್ಥಾಪಿಸಿದ್ದ ಸಭೆಗಳನ್ನು ಸಂದರ್ಶಿಸುತ್ತಾ ಹೋದರು ಪ್ರೀತಿಯುಳ್ಳ ದೇವಜನರೇ ಆ ಭಾಗದಲ್ಲಿ ತನ್ನ ಸ್ವಾರ್ಥ ಸೇವೆಯನ್ನು ವಿಸ್ತರಿಸಬೇಕೆಂಬ ಆಶೆ ಪೌಲನಿಗಿತ್ತು ಯಾಕಂದರೆ ಅಲ್ಲಿ ತುಂಬ ಜನರಿದ್ದರು ಮತ್ತು ಅವರ ನಾಗರಿಕತೆಯು ಮೇಲ್ಮಟ್ಟದ್ದಾಗಿತ್ತು ಆ ಕಾಲದಲ್ಲಿ ಆ ಪ್ರದೇಶಗಳಲ್ಲಿ ಗ್ರೀಕ್ ಸಂಸ್ಕೃತಿ ಹಾಗೂ ಗ್ರೀಕ್ ಜ್ಞಾನವು ಪ್ರಚಲಿತವಾಗಿತ್ತು ಇದನ್ನು ಬರೆದಿರುವ ಲೂಕನು ಪೌಲನಿಗೆ ದಕ್ಷಿಣದ ಆಸ್ಯ ಸೀಮೆಯ ಕಡೆಗೆ ಹೋಗಬೇಕೆಂಬ ಮನಸ್ಸಿತ್ತೆಂದು ಬರೆಯುತ್ತಾನೆ ಆ ಭಾಗದಲ್ಲಿ ಬಹು ಮುಖ್ಯ ಪಟ್ಟಣವಾಗಿತ್ತು ಆದರೆ ಅವನು ದಕ್ಷಿಣ ದಿಕ್ಕಿಗೆ ಹೋಗಬೇಕೆಂದಿದ್ದಾಗ ದೇವರಾತ್ಮನು ಅದಕ್ಕೆ ಅಡ್ಡಿಪಡಿಸಿದನು ಆದ್ದರಿಂದ ಪೌಲನು ದಕ್ಷಿಣಕ್ಕೆ ಹೋಗದೆ ಉತ್ತರ ದಿಕ್ಕಿಗೆ ಅಂದರೆ ಈಗ ಟರ್ಕಿ ಇರುವ ಪ್ರದೇಶಕ್ಕೆ ಹೋಗಲು ಯೋಚಿಸಿದನು ಆದರೆ ಅವರು ಬಿತೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು ಅಲ್ಲಿಯೂ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ ಅಪೋಸ್ಲ ಕೃತ್ಯಗಳು ಹದಿನಾರನೇ ಅಧ್ಯಾಯ ಏಳನೇ ವಚನದಲ್ಲಿ ಇದನ್ನು ನೋಡುತ್ತೇವೆ ಪ್ರೀತಿಯುಳ್ಳ ದೇವಜನರೇ ಈಗ ಅವರು ದಕ್ಷಿಣಕ್ಕೂ ಹೋಗಲಾರದೆ ಉತ್ತರಕ್ಕೂ ಹೋಗಲಾರದೆ ಇದ್ದರು ಪೂರ್ವ ದಿಕ್ಕಿನಿಂದ ಅವರು ಬಂದರು ಆದ್ದರಿಂದ ಕೊನೆಗೆ ಉಳಿದ ಪಶ್ಚಿಮ ದಿಕ್ಕಿಗೆ ತ್ರೋವಕ್ಕೆ ಅವರು ಬಂದರು ಅದು ಕೊನೆಯ ಪ್ರದೇಶವಾಗಿತ್ತು ಮತ್ತು ಪಶ್ಚಿಮಕ್ಕೆ ಅವರು ಸಮುದ್ರ ಮಾರ್ಗವಾಗಿ ಹೋಗಬೇಕಾದ್ದರಿಂದ ಪೌಲನು ದೇವರಿಂದ ಮಾರ್ಗದರ್ಶನಕ್ಕಾಗಿ ಕಾಯುತ್ತಿದ್ದನು ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಕೆಲವೊಮ್ಮೆ ದೇವರು ನಮಗೆ ಕೂಡಲೇ ಮಾರ್ಗದರ್ಶನ ನೀಡಬೇಕೆಂದು ನಾವು ಬಯಸುತ್ತೇವೆ ಆದರೆ ದೇವರು ನಮ್ಮನ್ನು ಕಾಯುವಂತೆ ಮಾಡಬಹುದು ಅನೇಕ ವೇಳೆ ನಾವು ಸ್ವಲ್ಪ ಆರಾಮವಾಗಿರಬೇಕೆಂದು ಆತನು ಬಯಸಬಹುದು ಆಗ ನಾವು ಆತನಿಗಾಗಿ ಕಾಯಬೇಕಾಗುತ್ತದೆ ಒಂದು ವೇಳೆ ನೀನು ನಾನೇನು ಮಾಡಲಿ ಯಾವ ದಿಕ್ಕಿಗೆ ತಿರುಗಿಕೊಳ್ಳಲಿ ಎಂದು ಗೊಣಗುತ್ತಿರುವುದಾದರೆ ಸ್ವಲ್ಪ ತಾಳ್ಮೆಯಿಂದಿರು ನೀನು ನಿಜವಾಗಿ ಕರ್ತನೊಂದಿಗೆ ನಡೆಯುತ್ತಿರುವುದಾದರೆ ಆತನು ತನ್ನ ಸಮಯದಲ್ಲಿ ನಿನ್ನನ್ನು ನಡೆಸುತ್ತಾನೆ ಆದ್ದರಿಂದ ಪೌಲನು ಥ್ರೋವದಲ್ಲೇ ಕಾಯುತ್ತಿದ್ದನು ಪ್ರಿಯರೇ ಇದು ಟ್ರಾಯ್ ನಗರ ಎಂದು ನಮಗೆ ತಿಳಿದಿದೆ ಕೊನೆಗೂ ಅವನಿಗೆ ಅಪ್ಪಣೆ ದೊರಕಿತು ಅವನಿಗೆ ಮಕೆದೋನ್ಯದ ಮನುಷ್ಯನ ದರ್ಶನ ಕೊಡಲ್ಪಟ್ಟಿತು ಈ ಬಗ್ಗೆ ಅಪೋಸ್ಲ ಕೃತ್ಯದಲ್ಲಿ ಹದಿನಾರನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಪ್ರೀತಿಯುಳ್ಳ ದೇವಜನರೇ ಪೌಲನು ಅವನ ಜೊತೆಯವರು ಹಡಗವನ್ನೇರಿ ಯುರೋಪ್ ಖಂಡದ ಭಾಗಕ್ಕೆ ಬಂದರು ಈ ಪ್ರಯಾಣದಿಂದ ಯುರೋಪ್ ಖಂಡಕ್ಕೆ ಸುವಾರ್ತೆ ತಲುಪಿರುವಂತಾದ್ದರಿಂದ ಇದು ಅತಿ ವಿಶೇಷವಾದ ಪ್ರಯಾಣವೆಂದು ನಾನು ಭಾವಿಸುತ್ತೇನೆ ದೇವಸೇವಕರಾದ ಡಾಕ್ಟರ್ ವರ್ಡನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ ನನ್ನ ಪೂರ್ವಜರು ಯುರೋಪಿನ ಮೂಲದವರಾದ್ದರಿಂದ ಈ ಘಟನೆಗಾಗಿ ನಾನು ಕೃತಜ್ಞನಾಗಿರುತ್ತೇನೆ ಒಂದು ಪೂರ್ವಜರ ಕುಟುಂಬವು ಜರ್ಮನಿಯ ಕಾಡುಗಳಲ್ಲಿ ವಾಸವಾಗಿತ್ತು ಅವರು ಅತಿಯಾದ ಪೂಜಕರಾಗಿದ್ದರೆಂದು ನಾನು ಕೇಳಿ ತಿಳಿದಿದ್ದೇನೆ ಇನ್ನೊಂದು ಕುಟುಂಬದವರು ಸ್ಕಾಟ್ಲ್ಯಾಂಡ್ ಪ್ರದೇಶದಲ್ಲಿದ್ದರು ಅವರು ಭೂಲೋಕದ ಅತಿ ಅಸಹ್ಯಕರವಾದ ನರಭಕ್ಷಕರಾಗಿದ್ದರು ನನ್ನ ಕಡೆಗೆ ಅಸಹ್ಯದಿಂದ ನೋಡಬೇಡಿರಿ ಬಹುಶಃ ನಿಮ್ಮ ಪೂರ್ವಜರು ಕೂಡ ನನ್ನ ಪೂರ್ವಜರಂತೆಯೇ ಗವಿಗಳಲ್ಲಿ ವಾಸಿಸುತ್ತಿದ್ದಿರಬಹುದು ಆ ಭಾಗಕ್ಕೆ ಸುವಾರ್ತೆ ಹೋದದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ ಯಾಕಂದರೆ ಪೂರ್ವಜರಲ್ಲಿ ಯಾರೋ ಸುವಾರ್ತೆ ಕೇಳಿ ಅಂಗೀಕರಿಸಿ ನಮಗೆ ಈಗಿನ ಉನ್ನತ ಮಟ್ಟದ ನಾಗರಿಕತೆಯನ್ನು ಹಸ್ತಾಂತರಿಸಿದರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಹೀಗೆ ಪೌಲನ್ನು ಯುರೋಪ್ ಖಂಡಕ್ಕೆ ಕಾಲಿರಿಸಿದನು ಅವನು ಮುಟ್ಟಿದ ಮೊದಲ ಪ್ರದೇಶವೇ ಪಿಲಿಪ್ಪಿ ಪಟ್ಟಣವಾಗಿತ್ತು ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ತಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀಯೂ ಇದ್ದಳು ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು ತುವತೈರ ಎಂಬ ಊರಿನವಳು ದೇವಭಕ್ತಳು ಆಗಿದ್ದಳು ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು ಆಕೆಯು ಆಕೆಯ ಮನೆಯವರು ದೀಕ್ಷಾಸ್ಥಾನ ಮಾಡಿಸಿಕೊಂಡ ಮೇಲೆ ಆಕೆ ನಾನು ಕರ್ತನನ್ನು ನಂಬಿದವಳೆಂದು ನಿಕ್ಷಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು ಎಂಬುದಾಗಿ ಅಪೋಸ್ಲ ಕೃತ್ಯಗಳು ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನದಿಂದ ಹದಿನೈದನೇ ವಚನದವರೆಗೆ ಓದುತ್ತೇವೆ ಪ್ರೀತಿಯುಳ್ಳ ದೇವಜನರೇ ಮಕೆದೋನ್ಯದ ದರ್ಶನದಲ್ಲಿ ಬಂದದ್ದು ಲೂದ್ಯಳೆಂಬ ಸ್ತ್ರೀ ಎಂಬುದು ಪೌಲನಿಗೆ ವೇದ್ಯವಾಯಿತು ಆಕೆ ಹೊಳೆಯ ದಡದಲ್ಲಿ ಪ್ರಾರ್ಥನೆ ನಡೆಸುತ್ತಿದ್ದಳು ಈ ಪ್ರಾರ್ಥನಾ ಕೂಟವು ಪೌಲನನ್ನು ಯುರೋಪಿಗೆ ಬರುವಂತೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಿರಬಹುದು ಪಿಲಿಪಿಯಲ್ಲಿನ ಅನೇಕರು ಈ ತೀರದಲ್ಲಿನ ಮಹಿಳೆಯರ ಪ್ರಾರ್ಥನಾ ಗುಂಪನ್ನು ನೋಡಿದ್ದಿರಬಹುದು ಆದರೆ ಅದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿರಲಿಕ್ಕಿಲ್ಲ ಪ್ರಿಯರೇ ಸುವಾರ್ತೆ ಆ ಪ್ರದೇಶಕ್ಕೆ ದಾಟಿ ಬರಲು ಅದು ಕಾರಣವಾದಂತಾಯಿತು ಮತ್ತು ಲುದ್ಯಳು ಯುರೋಪ್ ಖಂಡದ ಮೊದಲ ವಿಶ್ವಾಸಿಯಾದಳು ಪ್ರೀತಿಯುಳ್ಳ ದೇವಜನರೇ ಪೌಲನು ಈ ಪತ್ರಿಕೆಯನ್ನು ಬರೆದ ಪಿಲಿಪಿ ಸಭೆಯಲ್ಲಿ ಲುದ್ಯಳು ಒಬ್ಬ ಸದಸ್ಯೆಯಾಗಿದ್ದಳು ಈ ಸಭೆಯ ಬೇರೆ ಕೆಲವು ಮಂದಿಯ ಹೆಸರುಗಳು ನಮಗೆ ತಿಳಿಸಲ್ಪಟ್ಟಿವೆ ದೆವ್ವಗಳ ಹಿಡಿತದಿಂದ ಬಿಡಿಸಲ್ಪಟ್ಟ ಹುಡುಗಿಯಿದ್ದಳು ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡಗಾತಿಯಾದ ಒಬ್ಬ ದಾಸಿಯೂ ನಮ್ಮೆದುರಿಗೆ ಬಂದಳು ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು ಈ ಮನುಷ್ಯರು ಪರಾತ್ಮರನಾದ ದೇವರ ದಾಸರು ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ ಅವಳನ್ನು ಬಿಟ್ಟು ಹೋಗು ಎಂದು ಯೇಸೋ ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು ಅದೇ ಗಳಿಗೆಯಲ್ಲಿ ಅದು ಬಿಟ್ಟುಹೋಯಿತು ಅಪೋಸ್ಲ ಕೃತ್ಯಗಳು ಹದಿನಾರನೇ ಅಧ್ಯಾಯ ಹದಿನಾರನೇ ವಚನದಿಂದ ಹದಿನೆಂಟನೇ ವಚನದವರೆಗೆ ಇದನ್ನು ನಾವು ನೋಡುತ್ತೇವೆ ಕರ್ತನಲ್ಲಿ ಪ್ರಿಯರೇ ಹಾಗೆಯೇ ಸೆರೆಯ ಯಜಮಾನನು ಅವನ ಮನೆಯವರು ಈ ಸಭೆಗೆ ಸೇರಿದವರಾಗಿದ್ದರು ಗಾರುಡಗಾತಿಯ ಹುಡುಗಿಯ ಯಜಮಾನರು ತಮ್ಮ ಆದಾಯ ತಪ್ಪಿದೆಂದು ತಿಳಿದು ಪೌಲಸೀಲರನ್ನು ಸೆರೆಮನೆಗೆ ಹಾಕಿಸಲು ಕಾರಣರಾದರು ಮತ್ತು ಸೆರೆ ಯಜಮಾನನು ಅವರನ್ನು ಹೊರಗೆ ಕರಕೊಂಡು ಬಂದು ಸ್ವಾಮಿಗಳೇ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಈಸುವಿನ ಮೇಲೆ ನಂಬಿಕೆಯಿಡು ಆಗ ನೀನು ರಕ್ಷಣೆ ಹೊಂದುವಿ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ತನ್ನ ಮನೆಗೆ ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ಥಾನ ಮಾಡಿಸಿಕೊಂಡನು ತರುವಾಯ ಅವರನ್ನು ತನ್ನ ಮನೆಗೆ ಕರಕೊಂಡು ಹೋಗಿ ಊಟ ಮಾಡಿಸಿದನು ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು ಎಂಬುದಾಗಿ ಅಪೋಸ್ಲ ಕೃತ್ಯಗಳು ಹದಿನಾರನೇ ಅಧ್ಯಾಯ ಮೂವತ್ತನೇ ವಚನದಿಂದ ಮೂವತ್ತ್ನಾಲ್ಕನೇ ವಚನದವರೆಗೆ ಓದುತ್ತೇವೆ ಪ್ರೀತಿಯುಳ್ಳ ದೇವಜನರೇ ಇನ್ನೂ ನಮಗೆ ತಿಳಿಯದಿರುವ ಅನೇಕರು ಈ ಸಭೆಯಲ್ಲಿದ್ದಿರಬಹುದು ಈ ಜನರು ಅಪೋಸ್ತಲ ಪೌಲನಿಗೆ ಬಹು ಆತ್ಮೀಯರಾಗಿದ್ದರು ಅವರು ಅವನ ಪ್ರಯಾಣದ ಕಾಲದಲ್ಲಿ ಅವನ ಜೊತೆಗಿದ್ದು ಅವನಿಗೆ ಆಗಾಗ ಸೇವೆ ಮಾಡುತ್ತಿದ್ದರು ಆದರೆ ಪೌಲನು ಯರೂಸಲೇಮಿನಲ್ಲಿ ಬಂಧಿಸಲ್ಪಟ್ಟಾಗ ಅವರು ಎರಡು ವರ್ಷಗಳ ಕಾಲ ಅವನ ಸಂಪರ್ಕ ಕಳೆಕೊಂಡಿದ್ದರು ಅವನೆಲ್ಲಿದ್ದಾನೆಂದು ಅವರಿಗೆ ತಿಳಿಯಲಿಲ್ಲ ಕೊನೆಗೆ ಅವನು ರೋಮಾಪುರದ ಸೆರೆಮನೆಯಲ್ಲಿದ್ದಾನೆಂದು ತಿಳಿದುಕೊಂಡರು ಈ ಜನರು ಅವನಿಗಾಗಿ ಮರುಕಪಟ್ಟರು ಕೂಡಲೇ ತಮ್ಮ ಸಭಾಪಾಲಕನಾದ ಎಪಾಪ್ರೋದೀತನನ್ನು ಕಾಣಿಕೆಯೊಂದಿಗೆ ಅವನ ಬಳಿಗೆ ಕಳಿಸಿದರು ಆದ್ದರಿಂದ ಅವರಿಗೆ ಉಪಕಾರ ತಿಳಿಸಲಿಕ್ಕಾಗಿಯೂ ಅವರ ಕಡೆಗಿನ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕಾಗಿಯೂ ಪೌಲನು ಈ ಪತ್ರವನ್ನು ಬರೆದನು ಕರ್ತನಲ್ಲಿ ಪ್ರಿಯರೇ ಗಲಾತ್ಯ ಸಭೆಯ ಕುರಿತು ಇದ್ದಂತೆ ಇಲ್ಲಿ ಬೋಧನೆಗಳ ಕುರಿತಾಗಿ ತಿಳಿಸುವ ಸಂಗತಿಯೇನೂ ಆತನಿಗಿರಲಿಲ್ಲ ಇಲ್ಲವೇ ಕೋರಿಂತದವರಂತೆ ಇವರ ನಡತೆಗಳನ್ನು ತಿದ್ದಬೇಕಾಗಿಯೂ ಇರಲಿಲ್ಲ ಆದರೆ ಈ ಸಭೆಯಲ್ಲಿನ ಇಬ್ಬರು ಸ್ತ್ರೀಯರೊಳಗೆ ಸ್ವಲ್ಪ ಮನಸ್ತಾಪವಿದ್ದಂತಿತ್ತು ಅವರು ಯುವದ್ಯ ಹಾಗೂ ಸಂತುಕೆಯವರು ಪೌಲನು ತನ್ನ ಪತ್ರಿಕೆಯ ಕೊನೆಯ ಭಾಗದಲ್ಲಿ ಅವರಿಗೆ ಬುದ್ಧಿವಾದ ಹೇಳುತ್ತಾನೆ ಈ ಸಂಗತಿಯನ್ನು ಹೆಚ್ಚು ವಿಶೇಷವಾದದೆಂದು ಪೌಲನು ನೆನೆಸಲಿಲ್ಲ ಪ್ರೀತಿಯುಳ್ಳ ದೇವಜನರೇ ಪಿಲಿಪಿಯ ವಿಶ್ವಾಸಿಗಳಿಗೆ ಅವನು ಬರೆದ ಈ ಪತ್ರವು ಕ್ರೈಸ್ತ ಅನುಭವದ ಶ್ರೇಷ್ಠ ಪತ್ರವಾಗಿದೆ ಈ ಪತ್ರದಲ್ಲಿನ ಪೌಲನ ಮುಖ್ಯ ಪ್ರಸ್ತಾಪವು ಇದೇ ಆಗಿದೆ ಪ್ರೀತಿಯುಳ್ಳ ದೇವಜನರೇ ಮುಂದಕ್ಕೆ ನಾವು ಪೌಲನು ಪಿಲಿಪಿಯವರಿಗೆ ಬರೆದ ಪತ್ರಿಕೆಯ ರೂಪುರೇಖೆಯನ್ನು ನೋಡೋಣ ಮೊದಲನೇದು ಕ್ರೈಸ್ತ ಜೀವಿತದ ತತ್ವ ಒಂದನೇ ಅಧ್ಯಾಯ ಅದರಲ್ಲಿ ಪ್ರಸ್ತಾವನೆ ಒಂದನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನಗಳು ಎರಡನೇದಾಗಿ ಪಿಲಿಪಿಯವರ ಕಡೆಗಿನ ಪೌಲನ ಮೃದು ಭಾವನೆ ಅಧ್ಯಾಯ ಒಂದು ಮೂರನೇ ವಚನದಿಂದ ಹನ್ನೊಂದನೇ ವಚನದವರೆಗೆ ಮೂರನೇದಾಗಿ ಬಂಧನ ಸಂಕಷ್ಟಗಳು ಸ್ವಾರ್ತೆಯನ್ನು ಪ್ರಸರಿಸುತ್ತವೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ಇಪ್ಪತ್ತನೇ ವಚನದವರೆಗೆ ನಾಲ್ಕನೇದಾಗಿ ಜೀವದಲ್ಲಾಗಲಿ ಮರಣದಲ್ಲಾಗಲಿ ಕ್ರಿಸ್ತನೇ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಿಂದ ಮೂವತ್ತನೇ ವಚನದವರೆಗೆ ಪ್ರೀತಿಯುಳ್ಳ ದೇವಜನರೇ ರೂಪುರೇಖೆಯ ಎರಡನೇ ಭಾಗ್ಯಕ್ಕೆ ಬರುವಾಗ ಕ್ರೈಸ್ತ ಜೀವಿತಕ್ಕೆ ಎಂಬುದಾಗಿದೆ ಎರಡನೇ ಅಧ್ಯಾಯ ಅದರಲ್ಲಿ ಒಂದನೇದು ಇತರರು ಎರಡನೇ ಅಧ್ಯಾಯ ಮೊದಲಿನ ನಾಲ್ಕು ವಚನಗಳು ಎರಡನೇದಾಗಿ ಕ್ರಿಸ್ತನ ಮನಸ್ಸು ದೀನತೆ ಎರಡನೇ ಅಧ್ಯಾಯ ಐದನೇ ವಚನದಿಂದ ಎಂಟನೇ ವಚನದವರೆಗೆ ಮೂರನೇದಾಗಿ ದೇವರ ಮನಸ್ಸು ಕ್ರಿಸ್ತನ ಸಂಗತಿಗಳು ಎರಡನೇ ಅಧ್ಯಾಯ ಒಂಬತ್ತನೇ ವಚನದಿಂದ ಹನ್ನೊಂದನೇ ವಚನದವರೆಗೆ ನಾಲ್ಕನೇದಾಗಿ ಪೌಲನ ಮನಸ್ಸು ಕ್ರಿಸ್ತನ ಸಂಗತಿಗಳು ಎರಡನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ಹದಿನೆಂಟನೇ ವಚನದವರೆಗೆ ಐದನೇದಾಗಿ ತಿಮೋತಿಯನ ಮನಸ್ಸು ಪೌಲನೊಂದಿಗೆ ಸಹಮತ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಿಂದ ಇಪ್ಪತ್ನಾಲ್ಕನೇ ವಚನದವರೆಗೆ ಆರನೇದಾಗಿ ಎಪಪ್ರೋದಿತನ ಮನಸ್ಸು ಕ್ರಿಸ್ತನ ಕಾರ್ಯ ಎರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನದಿಂದ ಮೂವತ್ತನೇ ವಚನದವರೆಗೆ ಪ್ರೀತಿಯುಳ್ಳ ದೇವಜನರೇ ಪಿಲಿಪಿಯವರಿಗೆ ಬರೆದ ಪತ್ರಿಕೆಯ ರೂಪುರೇಖೆಯ ಮೂರನೇ ವಿಭಾಗವನ್ನು ನೋಡುವಾಗ ಕ್ರೈಸ್ತ ಜೀವಿತದ ಬಹುಮಾನ ಮೂರನೇ ಅಧ್ಯಾಯ ಇದರಲ್ಲಿ ಮೊದಲನೆಯದು ಪೌಲನು ಹಿಂದಿನ ತನ್ನ ಲೆಕ್ಕವನ್ನಿಡುವ ಕ್ರಮವನ್ನು ಬದಲಿಸಿದನು ಮೂರನೇ ಅಧ್ಯಾಯ ಒಂದನೇ ವಚನದಿಂದ ಒಂಬತ್ತನೇ ವಚನದವರೆಗೆ ಎರಡನೇದಾಗಿ ಪೌಲನು ಪ್ರಸ್ತುತ ತನ್ನ ಉದ್ದೇಶವನ್ನು ಬದಲಾಯಿಸಿದನು ಮೂರನೇ ಅಧ್ಯಾಯ ಹತ್ತನೇ ವಚನದಿಂದ ಹತ್ತೊಂಬತ್ತನೇ ವಚನದವರೆಗೆ ಮೂರನೇದಾಗಿ ಪೌಲನು ಮುಂದಣ ನಿರೀಕ್ಷೆಯನ್ನು ಬದಲಿಸಿಕೊಂಡನು ಮೂರನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಚನ ಪ್ರೀತಿಯುಳ್ಳ ದೇವಜನರೇ ಪೌಲನು ಪಿಲಿಪಿಯವರಿಗೆ ಬರೆದ ಪತ್ರಿಕೆಯ ರೂಪುರೇಖೆಯ ನಾಲ್ಕನೆಯ ಭಾಗವನ್ನು ನೋಡುವಾಗ ಕ್ರೈಸ್ತ ಜೀವಿತಕ್ಕೆ ಬೇಕಾದ ಶಕ್ತಿ ಎಂಬುದಾಗಿದೆ ನಾಲ್ಕನೇ ಅಧ್ಯಾಯ ಅದರಲ್ಲಿ ಮೊದಲನೆಯದು ಸಂತೋಷ ಶಕ್ತಿಯ ಮೂಲ ನಾಲ್ಕನೇ ಅಧ್ಯಾಯ ಒಂದನೇ ವಚನದಿಂದ ನಾಲ್ಕನೇ ವಚನದವರೆಗೆ ಎರಡನೆಯದು ಪ್ರಾರ್ಥನೆ ಶಕ್ತಿ ಒಳಗುಟ್ಟು ನಾಲ್ಕನೇ ಅಧ್ಯಾಯ ಐದನೇ ವಚನದಿಂದ ಏಳನೇ ವಚನದವರೆಗೆ ಮೂರನೇದಾಗಿ ಕ್ರಿಸ್ತನ ಕುರಿತ ಯೋಚನೆ ಶಕ್ತಿಯ ವೇದಿಕೆ ನಾಲ್ಕನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನಗಳು ನಾಲ್ಕನೆಯದಾಗಿ ಕ್ರಿಸ್ತನಲ್ಲಿ ಶಕ್ತಿಯ ತೃಪ್ತಿ ನಾಲ್ಕನೇ ಅಧ್ಯಾಯ ಹತ್ತನೇ ವಚನದಿಂದ ಇಪ್ಪತ್ತ್ಮೂರನೇ ವಚನದವರೆಗೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಪೌಲನು ಪಿಲಿಪಿಯವರಿಗೆ ಬರೆದ ಪತ್ರಿಕೆಯ ಮುನ್ನುಡಿ ಹಾಗೂ ರೂಪುರೇಖೆಗಳನ್ನು ನಾವು ಧ್ಯಾನ ಮಾಡಿದ್ದೇವೆ ಪೌಲನ ಸ್ವಾರ್ಥ ಪ್ರಯಾಣ ಮತ್ತು ಪಿಲಿಪಿ ಸಭೆಗೂ ಪೌಲನಿಗೂ ಇದ್ದಂಥ ಸಂಬಂಧ ಈ ಮೂಲಕವಾಗಿ ಪೌಲನು ಅವರಿಗೆ ಪತ್ರ ಬರೆದ ಅನೇಕ ವಿಚಾರಗಳನ್ನು ನಾವು ತಿಳಿದುಕೊಂಡೆವು ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದ್ದಾನೆ ನಾವು ಕೂಡ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ದೇವರೊಟ್ಟಿಗಿನ ನಮ್ಮ ಸಂಬಂಧವನ್ನು ದಿನಾಲು ಬೆಳೆಸುತ್ತಾ ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸುವರಾಗೋಣ ಈ ಆಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪೌಲನು ಪಿಲಿಪಿಯರಿಗೆ ಬರೆದ ಪತ್ರಿಕೆಯ ಮುನ್ನುಡಿ ರೂಪುರೇಖೆಗಳ ಅಧ್ಯಯನವನ್ನು ನಾವು ಈಗ ಮಾಡಿದ್ದೇವೆ ಅಲ್ವಾ ಪೌಲನಿಗೆ ಫಿಲಿಪೀಸ್ ಸಭೆಯ ವಿಶ್ವಾಸಿಗಳ ಮಧ್ಯದಲ್ಲಿನ ಪ್ರೀತಿ ಉನ್ನತ ಮಟ್ಟದ್ದು ಆ ಸಭೆಯಲ್ಲಿದ್ದ ಸದಸ್ಯರುಗಳು ಅವರು ಜೀವಿತವನ್ನು ದೇವರ ಕಾರ್ಯಗಳನ್ನು ತಿಳಿದುಕೊಂಡು ನಾವು ದೇವರ ಮಾತುಗಳಿಗೆ ವಿಧೇಯರಾಗೋಣ ದೇವ ಭಕ್ತಿಯ ಜೀವಿತವನ್ನು ಜೀವಿಸೋಣ ಪ್ರಿಯ ವೀಕ್ಷಕರೇ ಹೊಸ ಪುಸ್ತಕದ ಅಧ್ಯಯನವನ್ನು ಈಗ ಪ್ರಾರಂಭಿಸ್ತಿದ್ದೇವೆ ಈ ಸೇವೆಯ ಅಭಿವೃದ್ಧಿಗಾಗಿಯೂ ಅನುದಿನದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡ್ರಿ ಮತ್ತೆ ಭೇಟಿಯಾಗೋಳುವ ವಂದನೆಗಳು